91.1 ನೇತ್ರಾ ಜೊತೆ ಸ್ಟಾರ್ ಎಕ್ಸ್ಪ್ರೆಸ್ ನಲ್ಲಿ ಇವತ್ತು ಇರುವಂತಹ ಒಬ್ಬ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಚಾಕ್ಲೇಟ್ ಹೀರೋ ಅಂತ ನಾನು ಕರಿತಾ ಇದ್ದೆ. ಬಟ್ ಇವರ ನೆಕ್ಸ್ಟ್ ಫಿಲ್ಮ್ ನಲ್ಲಿ ಯಾವ ತರ ಲುಕ್ ಕೊಟ್ಟಿದ್ದಾರೆ ಅಂತಂದ್ರೆ ಸ್ವಲ್ಪ ಒಂದ್ ರೇಂಜ್ ಗೆ ಇವರೇನಾದ್ರು ಅಂತ ಒಂದ್ ನಿಮಿಷ ಗಾಬರಿ ಆಶ್ಚರ್ಯ ಆಗೋ ಮಟ್ಟಿಗೆ. ಚಾಕ್ಲೇಟ್ ಹೀರೋಗೂ ಸೈ, ಒಂದ್ ಕಡೆ ನೋಡಿದ್ರೆ ಫುಲ್ ರಗಡ್ ವಿಲನ್ ಗೂ ಸೈ, ವೆರಿ ವರ್ಸಟೈಲ್ ಆಕ್ಟರ್, ಒನ್ ಆಫ್ ಮೈ ಫೇವರೇಟ್ ಧನಂಜಯ್ ನೇತ್ರಾ ಜೊತೆ. ಏನಿದು ಫುಲ್ಲು ಜೆಸ್ಸಿನ ನೋಡಿದ್ರೆ ಅಯ್ಯೋ ಪಾಪದ ಹುಡುಗ ತರ, ಅಯ್ಯೋ ಪಾಪ ಈ ಹುಡುಗನ ಅಂತ ಅನ್ಸೋ ಹಂಗೆ. ಎಸ್ ಆಫ್ ಕೋರ್ಸ್ ಅದರಲ್ಲಿ ಎರಡು ಶೇಡ್ ಇತ್ತು. ಬಟ್ ಈಗ ಟಗರುನಲ್ಲಿ ದಟ್ ಕಂಪ್ಲೀಟ್ ವಿಲನ್ ಆ ಲುಕ್ ನನಗಂತೂ ತುಂಬಾ ಇಷ್ಟ ಆಯ್ತು. ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಫಾರ್ ದಟ್. ಹೆಂಗೆ ಇದು ಈ ಟ್ರಾನ್ಸ್ಫಾರ್ಮೇಶನ್? ಒಳಗಿತ್ತ ಧನಂಜಯ ಒಳಗೊಂದು ವಿಲನ್ ಇದ್ದ? ಈಗ ಖಂಡಿತ ಇರ್ತಾನೆ. ಮೋಸ್ಟ್ಲಿ ನಾನು ನಿನ್ನೆ ಯೋಚನೆ ಮಾಡಬೇಕಾದ್ರೆ ಅದೇ ಮಾತಾಡ್ತಾ ಇದ್ದೆ. ಮೋಸ್ಟ್ಲಿ ಇಷ್ಟು ದಿನದ ಎಕ್ಸ್ಪೀರಿಯೆನ್ಸು ಅಥವಾ ಒಂದಿಷ್ಟು ಬೇರೆ ಬೇರೆ ಥರದ್ದು ಒಂದು ಇರಿಟೇಷನ್ಗಳು ಅಥವಾ ಇನ್ನೇನೋ ಅದೆಲ್ಲದೂ ಸೇರಿ ಏನೋ ಒಂದು ಫಾರ್ಮ್ ಆಗಿರುತ್ತಲ್ಲ, ಒಬ್ಬ ಕೆಟ್ಟವನ್ ಫಾರ್ಮ್ ಆಗಿರ್ತಾನಲ್ಲ. ಸೊ ಕೆಲವೊಂದಿಷ್ಟು ಎಕ್ಸ್ಪೀರಿಯೆನ್ಸ್ಗಳಿಂದೆಲ್ಲ ಸೊ ಆ ಕೆಟ್ಟವನು ಎಲ್ಲೋ ಯಾವುದೋ ಒಂದು ಆಚೆ ಬರಬೇಕಾಗಿತ್ತು. ಅದು ಮೋಸ್ಟ್ಲಿ ಡಾಲಿ ವೃತ್ತಲ್ಲಿ ಆಚೆ ಬರ್ತಾ ಇದ್ದಾರೆ ಅನ್ಸುತ್ತೆ. ಅದಕ್ಕೆ ಮೋಸ್ಟ್ಲಿ ಅಷ್ಟು ಆ ಪಾತ್ರನ ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದೆ ನಾನು ಅಂತ ಅನ್ಸುತ್ತೆ. ಓಕೆ, ಎಲ್ಲ ಯಾರದು ಸೂರ್ಯ ಸರಿ ಬಡ್ದೆ ಬಿಸ್ಬಿಟ್ರ? ಹೌದು, ಆ ಪಾತ್ರ ಡಿಸೈನ್ ಮಾಡಿದ್ದಿದ್ದಾರೆ ಸೂಪರ್. ಅಂದ್ರೆ ತುಂಬಾ ಸಿಂಪಲ್ ಆಗಿ ಟ್ರೆಡ್ಮಿಲ್ ಅಲ್ಲಿ ವಾಕ್ ಮಾಡ್ಬೇಕಾದ್ರೆ ಕೇಳಿದ್ರು ನೆಗೆಟಿವ್ ರೋಲ್ ಮಾಡ್ತೀರಾ? ಹ್ಞೂ ಸರ್ ಮಾಡ್ತೀನಿ, ಹಿಂಗೆ ಟಗರು ಸಿನಿಮಾದಲ್ಲಿ ಶಿವಣ್ಣ ಜೊತೆ ಮಾಡ್ತೀನಿ ಸರ್ ಅಂತ ಅಷ್ಟೇ. ಅಲ್ಲಿಂದಾನೇ ಶುರು ಆಗಿದೆ. ಆಮೇಲೆ ಲುಕ್ ಚೇಂಜ್ ಮಾಡೋಣ, ಕಂಪ್ಲೀಟ್ ಕಾಂಟ್ರಾಸ್ಟ್ ವರ್ಕ್ ಮಾಡೋಣ ಅಂತ ಹೇಳಿ ಲುಕ್ ಎಲ್ಲ ಚೇಂಜ್ ಮಾಡಿ. ಓಕೆ, ಸೊ ಅಲ್ಲಿಂದಾನೇ ಕೆಲಸ ಶುರು ಮಾಡಿದ್ರು. ಸೊ ಲುಕ್ ಚೇಂಜ್ ಮಾಡಿದ್ದೇನು ನೆನಪಿದೆ ಅವ್ರಿಗೆ, ಗಡ್ಡ ಗಡ್ಡ ಎಲ್ಲ ಕಮ್ಮಿ ಮಾಡೋಣ, ಕೂದಲು ಹೇರ್ಸು ಅಷ್ಟೆಲ್ಲ ಶಾರ್ಟ್ ಮಾಡೋಣ ಅಂತೇಳಿ ಹೇಳಿ ಮಾತಾಗಿ ನಾನು ಹೋಗಿ ಮಾಡಿಸ್ಬಿಟ್ಟೆ. ಆಮೇಲೆ ಹಿಂಗೆ ಅವ್ರು ಹೇಳಿದ್ರು, ಸರಿ ಮಾಡಿಸಿದ್ದೀನಿ, ಇದು ಹೆಂಗೆ ಕಾಣ್ತಿದ್ಯೋ ಏನೋ ಅಂದ್ಬಿಟ್ಟು ಒಂದು 5 ನಿಮಿಷ ಯೋಚನೆ ಮಾಡಿ ಆಮೇಲೆ ಫೋಟೋ ಕಳಿಸಿದೆ. ಆ ಕಡೆಯಿಂದ ಸೂಪರ್ ಅಂತ ಬಂತು ಅಷ್ಟೆ, ಅಲ್ಲಿಂದನೇ ಶುರು ಆಯ್ತು ಅಷ್ಟೆ. ಆಮೇಲೆ ಪಾತ್ರ ಮಾಡ್ತಾ 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 ಅವ್ರು ತುಂಬ ಚೆನ್ನಾಗಿ ಅದ್ರ ಬಗ್ಗೆ ಹೇಳಿ 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 ಅದನ್ನು ಫೋಟೋ ಹಾಕೊಂಡು ಹಾಕೊಂಡು ಆ್ಯಕ್ಟ್ ಮಾಡ್ತಾ ಹೋಗಿದ್ದೆ. ಅದೇ ಟಾಲಿ. ಓಕೆ, ಟ್ರೆಡ್ಮಿಲ್ ಮೇಲೆ ವಾಕ್ ಮಾಡ್ತಾ ಸಿಕ್ಕಿದ್ದು ಅಂತ. ಇಬ್ರು ಒಂದೇ ಜಿಮ್ ಅಲ್ಲಿ ವರ್ಕೌಟ್ ಮಾಡ್ತೀರಾ ನೀವು ಸೂರ್ಯ ಅವರು? ಹೌದು, ನಮ್ಮ ಜಿಮ್ ಅಲ್ಲಿ ಸಿಕ್ಸ್ ಪ್ಯಾಕ್ ಕೂಡ ಮಾಡಿದ್ರು ಅವರು ಅವಾಗ. ಸೂರ್ಯ ಅವರು ಟಗರು ಶೂಟಿಂಗ್ ಇಂದ ಮುಂಚೆ ಸೂರ್ಯ ಅವರು ಸಿಕ್ಸ್ ಪ್ಯಾಕ್ ಮಾಡಿದ್ರು. ಏನು ಹೇಳ್ತಾ ಇದ್ದೀರಾ? ಹೌದು, ಅದು ಪೇಪರ್ ಅಲ್ಲಿ ಎಲ್ಲ ಕಡೆನೇ ಬಂದಿತ್ತು. ತುಂಬಾ ಚೆನ್ನಾಗಿ ಸಿಕ್ಸ್ ಪ್ಯಾಕ್ ಮಾಡಿ ಸಖತ್ ಫಿಟ್ ಆಗಿ ಶೂಟ್ ಟೈಮ್ ಅಲ್ಲಿ. ಬಟ್ ಸೂರ್ಯ ಅವರು ಇದನ್ನೆಲ್ಲ ಶೋ ಆಫ್ ಮಾಡಿಲ್ಲ? ಇಲ್ಲ, ಒಂದಿಷ್ಟು ಪಿಕ್ಚರ್ಸ್ ಆಚೆ ಬಂತು, ಎಲ್ಲ ಕಡೆ ಸುದ್ದಿ ಆಯ್ತು. ಅದ್ ಬಿಟ್ರೆ ಅದನ್ನ ತೋರ್ಸಕ್ಕೆ ಅಂತ ಅಲ್ಲ, ಅವ್ರ ಫಿಟ್ನೆಸ್ಗೆ, ಫಾರ್ ಹಿಸ್ ಓನ್ ಹ್ಯಾಪಿನೆಸ್, ಖುಷಿಗೆ ಮಾಡಿದ್ದಾರೆ. ಹಂಗೆ ಮತ್ ನಿಮ್ಮ ಸಿಕ್ಸ್ ಪ್ಯಾಕ್ ಎಲ್ಲ ಎಲ್ಲಿಗೆ ಬಂತು? ನಮ್ದು ಈಗ ಸದ್ಯಕ್ಕೆ ಸಿಕ್ಸ್ ಪ್ಯಾಕ್ ಕಡೆ ಫೋಕಸ್ ಮಾಡ್ತಾ ಇದ್ದೆ. ಡಾಲಿ ಅನ್ನೋ ಒಂದು ಪಾತ್ರ ಸಿಕ್ಸ್ ಪ್ಯಾಕ್ ಇಟ್ಕೊಂಡಿರಲ್ಲ ಅವ್ನು, ಇಲ್ಲಿ ಬೆಂಗಳೂರಿನ ಒಬ್ಬ ರೌಡಿ ಇದು. ಆಮೇಲೆ ಅವ್ನು ಬಿಯರ್ ತುಂಬಾ ಇಷ್ಟ, ಬೀರ್ ಕುಡಿಯೋನು ಅವ್ನು ಎಲ್ಲಿ ಸಿಕ್ಸ್ ಪ್ಯಾಕ್ ಮೇಂಟೈನ್ ಮಾಡುತ್ತೆ? ನೀವು ಟೀಸರ್ ಒಂದು ಶಾರ್ಟ್ ಅಲ್ಲಿ ನೋಡಿದ್ರೆ ಗೊತ್ತಾಗಿರುತ್ತೆ, ಒಂದು ಬಿಯರ್ ಬಾಟ್ಲ್ ಮಾಡೋದೊಂದು ಶಾರ್ಟ್ ಇದೆ. ಸೊ ಆ ಡಾಲಿ ಬಿಯರ್ ಕುಡ್ಕೊಂಡು ಆರಾಮಾಗಿ ಗುಂಡುಗುಂಡಕ್ಕೆ ಇರೋ ಸಾಕು, ಒಂದು ಸಿಕ್ಸ್ ಪ್ಯಾಕ್ಸ್ ಎಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ, ಅಥವಾ ಒಂದು ರೇಂಜ್ ವರೆಗೂ ಫಿಟ್ ಆಗಿರುತ್ತೆ ಸಾಕು. ಓಕೆ ಓಕೆ, ಎಲ್ಲಿಂದ ಕ್ಯೂಸ್ ತಗೊಂಡಿದ್ದು ಈ ವಿಲನ್ಗೆ? ವಿಲನ್ಗೆ ಅದೇ ಅಂದರೆ ಯೂಶ್ವಲಿ ರೆಫರೆನ್ಸ್ಗೇನು ಹುಡ್ಕೋಕ್ಕೋಗಲ್ಲ. ಓಕೆ, ಇವನ್ನು ಅಲಮ ಮಾಡಬೇಕಾದ್ರೂ ಯಾವುದು ರೆಫರೆನ್ಸ್ ಇರಲಿಲ್ಲ. ನನ್ಗೇನೋ ಅನ್ಸುತ್ತೆ ಅಂದ್ರೆ ಡೈರೆಕ್ಟರ್ ಆ ಪಾತ್ರನ ಅವರು ಹೆಂಗೆ ಡಿಸೈನ್ ಮಾಡಿರ್ತಾರೆ, ಅವ್ರ ಹೆಂಗೆ ಕನ್ಸ್ಯೂಮ್ ಮಾಡಿರ್ತಾರೆ ಅದನ್ನ ಹೇಳ್ತಾರಲ್ಲ, ಅದು ಹೇಳಿದಾಗ ನನಗೆ ಅದು ಒಳಗಡೆ ಕುತ್ಕೋತಾ ಹೋಗುತ್ತೆ. ಸೊ ಅದನ್ನ ಒಳಗೆ ಹಾಕೊಂಡು ನಾನು ಎಂಜಾಯ್ ಮಾಡ್ತಾ ಹೋಗ್ತೀನಿ. ಸೊ ನನಗೆ ಕೆಲವೊಂದ್ಸರಿ ಹ್ಯಾಂಗ್ ಓವರ್ ಕೂಡ ಇರುತ್ತೆ, ನನಗೆ ಅಲ್ಲಮ್ಮ ಹ್ಯಾಂಗ್ ಓವರ್ ಇತ್ತು ಶೂಟಿಂಗ್ ಮುಗಿದ್ಮೇಲೆ ಒಂದಿಷ್ಟು ದಿನ ಎಲ್ಲ ಒಂಥರ ವೈರಾಗ್ಯ ಇದು. ಒಂದು ವಾರ ಊರಿಗೆ ಹೋಗಿ ವಾಪಸ್ ಬಂದೆ ನಾನು, ಊರಿಗೆ ಹೋಗಿ ಆರಾಮಾಗಿ ತಿನ್ಕೊಂಡು ಚೆನ್ನಾಗಿ ವಾಪಸ್ ಬಂದು ಸರಿ ಹೋಗಿದ್ದು. ಅಂದ್ರೆ ಅದು ಗೊತ್ತಾಗ್ತಿರುತ್ತೆ, ಫ್ರೆಂಡ್ಸ್ಗೂ ಗೊತ್ತಾಗ್ತಿರುತ್ತೆ. ಈವನ್ ಡಾಲಿ ಹ್ಯಾಂಗ್ ಓವರ್ ಇರೋದು ನನಗೆ, ನನ್ನ ಲೈಫಲ್ಲೇ ನಾನು ಯಾರ ಜೊತೆನೂ ಒಂದ್ ರೇಂಜ್ ಹೊಡೆದಾಟಕ್ಕೆ ನಿಂತವನಲ್ಲ ನಾನು. ಒಂದು ಸಣ್ಣ ಗಲಾಟೆ ಇಳಿದ್ಬಿಟ್ಟಿದ್ದೆ, ನನಗೆ ಗೊತ್ತಿಲ್ಲದೆ ಗಲಾಟೆ ಹಿಡಿದು ಅದು ಗಲಾಟೆ ಆಗ್ಬೇಕಾಗಿದ್ದನ್ನ ಹುಡುಗರು ತರದ್ರು. ನಾನು ಆಮೇಲೆ ಯೋಚನೆ ಮಾಡಿದೆ, ಓಕೆ ಏನಿದು ಅದು ಒಂದು ಜಾಗದಲ್ಲಿ ಒಂದು ರೆಸ್ಟೋರೆಂಟ್ ಅಲ್ಲಿ ಹೆಗ್ಲಾಗಿ ಅಲ್ಲಿ ಇಟ್ಕೊಂಡು ಇದು ಗ್ಲಾಸ್ ಎಲ್ಲ ಹೊಡೆದು ಅದು ಅದೊಂದು ಬೇರೆ ತರದ ಎಕ್ಸ್ಪೀರಿಯನ್ಸ್. ಮೋಸ್ಟ್ಲಿ ಒಂದು ಗೊತ್ತಿಲ್ಲ ಅದು ನೆಗೆಟಿವ್ ಆಗಿ ಹೊಡೆದ್ಬಿಡುವುದಾಗಿತ್ತು ಅಂದ್ರೆ ಏನಾದ್ರೂ ನಮ್ಮ ಜಗಳಾಡಿ ಅದೇನಾದ್ರೂ ಸುದ್ದಿಯಾಗಿ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ಬೋದಾಗಿತ್ತು. ಸೊ ಯೂಶ್ವಲಿ ನಾನು ಯಾವತ್ತೂ ಹಂಗೆ ಮಾಡಲ್ಲ, ಬಟ್ ಕೆಲವೊಂದ್ಸರಿ ನಂಗೆ ಅದು ಹ್ಯಾಂಗ್ ಓವರ್ ಇರುತ್ತೆ ತುಂಬಾ ಒಳಗೆ ಪಾತ್ರಗಳು ತಗೊಂಡ. ಸೊ ಡಾಲಿ ವಿಷಯದಲ್ಲಿ ಅದು ಆಯ್ತು.
ನೋಡೋಣ. ನಾನಂತೂ ತುಂಬ ಎಂಜಾಯ್ ಮೋಸ್ಟ್ಲಿ ಜನ ಎದುರುಕೊಂಡ್ರೆ ಖುಷಿ ನನಗೆ, ಡಾಲಿನ ನೋಡಿ ಜನ ಡಾಲಿನ ನೋಡಿ ಬೈದ್ರೆ ಖುಷಿ. ಅವನು ಎಷ್ಟು ಬೈಗ್ಲ ಸಿಗುತ್ತೋ ಅದು ಪ್ಲಸ್ ಕ್ಯಾರೆಕ್ಟರ್ಗೆ ಅಲ್ವಾ, ಹಂಗಿದೆ ಅವನು ಕೆಟ್ಟವನು. ಧನಂಜಯನ್ ಪ್ರೀತಿಸ್ಬೇಕು, ಡಾಲಿಗೆ ಡಾಲಿ ಕಂಡ್ರೆ ಎದುರ್ಕೋಬೇಕು.